ಹಾಯ್ ಫ್ರೆಂಡ್ಸ್, ಈಗಿನ ಜೀವನ ಶೈಲಿಯಲ್ಲಿ ಬಹಳಷ್ಟು ಜನ ನಿದ್ರಾಹೀನತೆಗೆ ತೊಂದರೆಯನ್ನು ಅನುಭವಿಸುತ್ತಾರೆ. ಈ ನಿದ್ರಾಹೀನತೆಯ ತೊಂದರೆಯನ್ನು ನೀವು ನಿವಾರಿಸಲು ಕೆಲವೊಂದು ಮನೆಮದ್ದು ಇಲ್ಲಿವೆ. ಈ ಮನೆಮದ್ದಿನ ಜೊತೆ ನೀವು ಉತ್ತಮ ಆಹಾರ ಸೇವನೆ ಹಾಗೆ ವ್ಯಾಯಾಮ ಹಾಗೂ ಒತ್ತಡವನ್ನು ಆದಷ್ಟು ಕಡಿಮೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಮೊದಲನೇ ಮನೆಮದ್ದು ದೊಡ್ಡ ಪತ್ರೆ ಸೊಪ್ಪು, ಅಂದರೆ 20-25 ಎಲೆಗಳನ್ನು ತಗೊಂಡು ಹಾಗೆ 1/2 ಸ್ಪೂನ್ ಜೇನುತುಪ್ಪ ಹಾಗೂ 1/2 ಕಪ್ ನೀರು, ದೊಡ್ಡ ಪತ್ರೆ ಎಲೆಗಳನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕಿಕೊಳ್ಳಿ. ನಂತರ 1 ಕಪ್ಪಲ್ಲಿ ಆ ನೀರನ್ನು ಸೋಸಿಕೊಳ್ಳಿ. ನಂತರ ದೊಡ್ಡ ಪತ್ರೆಯ ರಸಕ್ಕೆ 1/2 ಸ್ಪೂನ್ ಜೇನುತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ರಾತ್ರಿ ಮಲಗುವ ಮುಂಚೆ ಕುಡಿಯಬೇಕು. ಇನ್ನು ಎರಡನೇ ಮನೆಮದ್ದು, ಸ್ವಲ್ಪ ಪುದೀನವನ್ನು 1 ಕಪ್ ನೀರಿನಲ್ಲಿ 30 ನಿಮಿಷ ನೆನೆಸಿಡಬೇಕು. 30 ನಿಮಿಷ ನೆನೆಸಿಟ್ಟ ನೀರನ್ನು ಮಲಗುವ ಮುಂಚೆ ಕುಡಿದು ಮಲಗಿದರೆ ನಿಮ್ಮ ನಿದ್ರಾಹೀನತೆ ನಿವಾರಣೆ ಆಗುತ್ತೆ. ಅದು ತುಂಬ ಸುಲಭವಾದ ಮನೆಮದ್ದು. ಪುದೀನವು ಎಲ್ಲ ರೀತಿಯಲ್ಲಿ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಬಳಸಿ ನೋಡಿ, ನಿಮ್ಮ ಸಮಸ್ಯೆ ಬೇಗ ಮುಕ್ತಿ ಸಿಗುತ್ತೆ. ಇವು ಎರಡು ಮನೆಮದ್ದುಗಳಲ್ಲಿ ಯಾವುದು ನಿಮಗೆ ಸುಲಭ ಆಗುತ್ತೆ ಅದನ್ನು ನೀವು ಪಾಲಿಸಿ. ಯಾವುದಾದರೂ ಒಂದು ದಿನಾಲೂ ಪಾಲಿಸಿ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.